ಇಂಟರ್ವ್ಯೂ ಅಂದ್ರೆ ಯಾವ್ದು ಎ ಸಿ ರೂಮಲ್ಲಿ ನಡೆಯುತ್ತೆ ಅಂತ ಅನ್ಕೊಂಡಿದ್ರೆ ಇಲ್ಲಿ ಓ ಸಿ ಆಗಿ ಜೋಳದ ಅಂಗಡಿ ಮುಂದೆ ನಡೆಯೋದಾ? ಸ್ಕೂಲಿಗೆ ಸೇರ್ಬೇಕಾದ್ರೆ ಮಕ್ಕಳು ಅಳಬೇಕು, ಇಲ್ಲಿ ನೋಡಿದ್ರೆ ಟೀಚರ್ಸ್ ಹೇಳ್ತಾ ಇದ್ದಾರೆ. ನಾನು ಆ ಲೆವೆಲ್ ಪಾಕ್ತಾನಾ? ಏನಮ್ಮ ಅದ ಕಾನ್ಸೆಪ್ಟ್ ಸಿಕ್ತಲ್ವಲ್ಲೋ, ನಮ್ಮ ಬಾಸ್ ಬೇರೆ ತಲೆ ತಿಂತಾನೆ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಹಾಯ್ ರಮೇಶ್. ಹಾಯ್. ಹಾಯ್ ಸುರೇಶ್. ರಮೇಶ್! ಓ ಸುರೇಶ್, ಆಕ್ಚುಲಿ ಏನ್ ಪ್ರಾಬ್ಲಮ್? ಒಂದ್ ನಿಮಿಷ. ಅಲ್ಲ, ಇವನೇನ ಹೇಳ್ತಾನ ಕೇಳ್ಬೇಕಿತ್ತು. ಇವನ ಕೇಳ್ ನೋಡು, ಬೇಸಿಗೆ ಕಾಲದಲ್ಲೂ ಒಂದೊಂದ್ ದಿನ ಮಳೆ ಬರುತ್ತೆ. ಕಾಲಿಗೆ ಮಿಟ್ ಎಷ್ಟು ಮುಖ್ಯನೋ ತಲೆಗೆ ಹೆಲ್ಮೆಟು ಅಷ್ಟೇ ಮುಖ್ಯ. ಹೆಲ್ಮೆಟ್ ಬಗ್ಗೆ ಕಾನ್ಸೆಪ್ಟ್ ಬೇಕು. ನೀನೇನಾದ್ರೂ ಮಾಡ್ತೀಯಾ ಸರ್? ಗಣೇಶ ಸರ್. ಗಣೇಶನ ಸರ್, ಪಾರ್ವತಿ ಮೇಡಮ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಗಣೇಶ ಶಾಂಪು ತರಕಂತ RX 135 ಫಾಸ್ಟ್ ಆಗಿ ಹೋಗ್ತಿರ್ತಾನೆ ಸರ್. ಅಷ್ಟೊತ್ತಿಗೆ ಶಿವ ಇನ್ನೊಂದು ಗಾಡಿಲಿ ಬಂದು ಡಿಶ್ ಅಂತ ಆಕ್ಸಿಡೆಂಟ್ ಆಗ್ಬಿಡ್ತು ಸರ್. ಗಣೇಶನ್ ತಲೆ ಹೋಗ್ಬಿಡುತ್ತೆ, ಪಾರ್ವತಿ ಮೇಡಮ್ ಬಂದು ಬೇಜಾನ ಕ್ರಿಕ್ ಮಾಡ್ತಾರೆ. ಆವಾಗ ಈಶ್ವರ ಬಂದು ಬಲ್ಗಡೆ ಮಲ್ಗಿರೋ ಆನೆ ತಲೆ ತರಿಸಿ ಫಿಕ್ಸ್ ಮಾಡ್ತಾರೆ ಸರ್. ನೆಕ್ಸ್ಟ್ ಟೈಮ್ ಗಣೇಶನ್ ಫ್ರೆಂಡು ಹಿಂಗೆ ಪಲ್ಸಲ್ಲಿ ವೀಲಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಸರ್. ಅವ್ರಿಗೂ ತಲೆ ಹೋಗ್ಬಿಡುತ್ತೆ. ಗಣೇಶ ಬಂದು ಈಶ್ವರ ಹತ್ರ ಕೇಳ್ತಾರೆ ಸರ್. ಈಶ್ವರ ಸ್ವಲ್ಪ ತಿಂಕ್ ಮಾಡಿಕೊಂಡು ಕೇಳ್ದವರಿಗೆಲ್ಲ ತಲೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಸರ್. ಏನೇಳಿ? ಏನು? ಹೆಲ್ಮೆಟ್ ಸರ್, ಹೆಲ್ಮೆಟ್. ವೆಲ್ಡನ್ ವೆಲ್ಡನ್. ಒಂದ್ ನಿಮಿಷ ಇರಪ್ಪ ಸರ್, ಬಿಸಿ ಆಗಿದ್ದಾರೆ. ಹೇ ಅವ್ರೇನು ಬಾಸಪ್ಪ ಸರ್, ವರ್ಕಲ್ಲಿ ಇನ್ನೊಳಗಿದೆ. ಇಲ್ಲಪ್ಪ ಪರವಾಗಿಲ್ಲ, ಕಾನ್ಸೆಪ್ಟ್ ಅಂದ್ರೆ ಈ ರೀತಿ ಇರ್ಬೇಕು. ನೀವು ಮಾಡ್ತೀರಾ, ಇನ್ಮೇಲಿಂದ ನೀವೇ ನಮ್ಮ ಆಫೀಸ್ ಕ್ರಿಯೇಟಿವ್ ಹೆಡ್ ಸರ್. ಇವರಿಬ್ರು ನಿಮ್ಮ ಅಸ್ಟೆಂಟ್ಸ್ ಇವತ್ತಿನ. ಮಿಸ್ಟರ್ ಸುರೇಶ್ ಅಂಡ್ ರಮೇಶ್, ನಾನು ಹೇಳಿರೋ ಕಾನ್ಸೆಪ್ಟ್ ಸ್ಟೋರಿ ಬೋರ್ಡ್ ರೆಡಿ ಮಾಡ್ಕೊಂಡಿದ್ದೀನಿ, ಆಮೇಲೆ ಬಂದು ನನ್ನ ಮೀಟ್ ಮಾಡಿ ಸರ್. ನಿಮ್ಮ ಹುಡುಗರು ಬೇಜಾನ್ ಸ್ಲೋ ಸರ್, ಬೇಸಿಗೆಲು ಮಳೆ ಬಂದಂಗೆ ಕೆಲಸ ಮಾಡ್ತಾರೆ.